ಈಗ ಗಮನಿಸ್ತೇನೆ ನಾನು ಡಿ ಕೆ ಶಿವಕುಮಾರ್ ಅವರ ಭಾಷಣ. ರಾಹುಲ್ ಗಾಂಧಿ ಅವರು ಪಕ್ಷದ ಅಧ್ಯಕ್ಷರಾಗಿ ನಿಮ್ಮ ಜೊತೆಗೆ ಹೆಜ್ಜೆ ಹಾಕ್ತಾ ಇಲ್ಲ, ಕಾರ್ಯಕರ್ತರಾಗಿ ಹೆಜ್ಜೆ ಹಾಕ್ತಿದ್ದಾರೆ ಅಂತ. ಅಧ್ಯಕ್ಷರಲ್ಲ ಅವರು, ಅಧ್ಯಕ್ಷರಲ್ಲ ಅವರು, ಕಾರ್ಯಕರ್ತರೇ. ಪಕ್ಷದಲ್ಲಿ ಏನು ಜವಾಬ್ದಾರಿ ಇದೆ ರಾಹುಲ್ ಗಾಂಧಿ ಅವರಿಗೆ? 2019 ಲೋಕಸಭಾ ಚುನಾವಣೆಯ ಸೋಲಿನ ನಂತರ ನೈತಿಕ ಹೊಣೆ ಹೊತ್ತು ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು. ಆವಾಗಿನಿಂದ ಈಗಿನ ತನಕ ಸೋನಿಯಾ ಗಾಂಧಿ ಅವರು ಹಂಗಾಮಿ ಅಧ್ಯಕ್ಷೆಯಾಗಿ ಮುಂದುವರಿತಾ ಇದ್ದಾರೆ. ಅದನ್ನು ಫ್ಯಾಕ್ಚುಯಲ್ ಥಿಂಗ್ ಅಂತ ಹೇಳಿದ್ರ, ಕಾರ್ಯಕರ್ತರಿಗೆ ಮತ್ತೊಮ್ಮೆ ನೆನಪಿಸಿಕೊಡೋದಕ್ಕೆ ಹೇಳಿದ್ರ ಗೊತ್ತಿಲ್ಲಪ್ಪ. ಯಾಕಂಗೆ ಡಿ ಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಪಕ್ಷದ ಅಧ್ಯಕ್ಷರಾಗಿ ಏನು ಅಡಿಗೆ ನಡೀತಾ ಇಲ್ಲ, ಕಾರ್ಯಕರ್ತರಾಗಿ ನಡೀತಾ ಇದ್ದಾರೆ ಅಂತ ಹೇಳಿದ್ರು. ಹೌದು, ಕರೆಕ್ಟ್, ನೀವು ಹೇಳಿದ್ದು. ಅಧ್ಯಕ್ಷರಲ್ಲ ಅವರು. ಒಟ್ಟಿನಲ್ಲಿ ಈ 21 ಏನು ರಾಹುಲ್ ಗಾಂಧಿ ಕರ್ನಾಟಕದಲ್ಲಿ ಇರ್ತಾರಲ್ಲ ಈ ಯಾತ್ರೆಯಲ್ಲಿ, ಇದನ್ನು ಸಕ್ಸಸ್ ಮಾಡಬೇಕು ಅಂತ ಹಗಲು ಇರುಳು ದುಡಿತಾ ಇದ್ದಾರೆ ಡಿ ಕೆ ಶಿವಕುಮಾರ್. ಅವರು ಮಾಡದೇ ಇರೋ ಪ್ರಯತ್ನ ಇಲ್ಲ. ಸಿದ್ದರಾಮಯ್ಯ ಮತ್ತು ಸಿದ್ದರಾಮಯ್ಯನವರ ಬಣದವರ ಸಹಕಾರ ಒಂದು ಸಿಕ್ಕರೆ ಯಾತ್ರೆ ಯಶಸ್ವಿಯಾಗತ್ತೆ. ಅದು ಬೇಜಾರಿದೆ ಅವರಿಗೆ. ಇಲ್ಲಿ ಕಾಂಗ್ರೆಸ್ ಸಂಘಟನೆಗೆ ಡಿ ಕೆ ಶಿವಕುಮಾರ್ ಅವರ ಇನಿಷಿಯೇಟಿವ್ಸ್ ಏನೇನಿದೆ ಅದನ್ನು ಡಿ ಕೆ ಶಿವಕುಮಾರೇ ಮಾಡಬೇಕು. ಸಿದ್ದರಾಮಯ್ಯನವರ ಇನಿಷಿಯೇಟಿವ್ ರೀತಿಯಲ್ಲಿ ಕಾಣುವ ಅವರ ಬರ್ಡೇ ಸೆಲೆಬ್ರೇಷನ್ ಸಿದ್ದರಾಮಯ್ಯನವರ ಬೆಂಬಲಿಗರೇ ಮಾಡಬೇಕು ಅನ್ನೋ ಹಂಗಾಗಿದೆ. ಮೇಕೆ ದಾಟು ಪಾದಯಾತ್ರೆ, ಹೆಚ್ಚು ಕಡಿಮೆ ನೋಟಿಸ್ ಕೊಡೋದೊಂದು ಬಾಕಿ ಇತ್ತು ಡಿ ಕೆ ಶಿವಕುಮಾರ್ ಅವರು ಬರಲೇಬೇಕು ಅಂತ. ಅದು ಅವರ ಒಬ್ಬಂಟಿ ಪ್ರಯತ್ನ ಆಯಿತು. August 15 ಸ್ವಾತಂತ್ರ್ಯ ನಡಿಗೆ ಅಂತಾಯಿತು, ಅದು ಡಿ ಕೆ ಶಿವಕುಮಾರ್ ಅವರ ಒಬ್ಬಂಟಿ ಪ್ರಯತ್ನ ಅಂತಾಯಿತು. ಸಿದ್ದರಾಮೋತ್ಸವಕ್ಕೆ ಯಾರು ಹೋಗಿದ್ರು, ಯಾರು ಹೋಗಿರಲಿಲ್ಲ, ಯಾರು ಪೂರ್ತಿ ಹೊತ್ತು ಕೂತ್ಕೊಂಡಿದ್ರು, ಯಾರು ಅರ್ಧಕ್ಕೆ ಎದ್ದು ಬಂದರು, ಲಿಸ್ಟ್ ಇದೆ ಇಲ್ಲಿ. ಅದಕ್ಕೆ ಇದರ ತಯಾರಿ ಮಾಡುವಾಗ ಭಾಷಣದಲ್ಲಿ ಹೇಳಿದರು, ಸಂಘಟನೆ ದುಡಿಯೋರು ಮಾತ್ರ ಬನ್ನಿ, ಇಲ್ಲದೇ ಇದ್ದರೆ ರೆಸ್ಟ್ ಕೊಡಬೇಕಾಗತ್ತೆ. ಆರ್ ವಿ ದೇಶಪಾಂಡೆ ಅವ್ರಿಗೆ 4,000 ಜನ ಕರ್ಕೊಂಡು ಬರ್ರಿ ಅಂದ್ರೆ ಆಗಲ್ಲ ಅಂತಾರೆ. ಭಾಷಣ ಮಾಡಿದ್ರು ಡಿ ಕೆ ಶಿವಕುಮಾರ್ ಅವರು. ಎನಿವೇಸ್, ಇರಲಿ. ಒಟ್ಟಿನಲ್ಲಿ ಯಾತ್ರೆ ಕರ್ನಾಟಕದ ಇನ್ನೊಂದು ಗಡಿಗೆ ಎಂಡಿಗೆ ಬಂದು ತಲುಪಿದಾಗ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಏನೇನಾಗಿರುತ್ತೆ ಅನ್ನೋದು ಕುತೂಹಲ. ಕನ್ಯಾಕುಮಾರಿಯಿಂದ ಕಾಶ್ಮೀರದ ತನಕ 3,570 ನಡಿಗೆ, ದಿನಕ್ಕೆ 25 ನಂತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.